ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪಾಲಕರೇ ಸೋ ನಿನ್ನೆಯ ಒಂದು ಸರ್ಕಾರದ ನಿರ್ದೇಶನದಂತೆ 1 ರಿಂದ 5ನೇ ತರಗತಿ ಹಾಗೂ ಎಲ್ಕೆಜಿ ಯುಕೆಜಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ರದ್ದಾಗಿರುವುದರಿಂದ 6 ರಿಂದ 10ನೇ ತರಗತಿ ಮಕ್ಕಳಿಗೆ ನಾವು ಕ್ಲಾಸ್ಗಳನ್ನು ಅತ್ಯಂತ ಸಿಸ್ಟಮ್ಯಾಟಿಕ್ ಆಗಿ ಅತ್ಯಂತ ಶಿಸ್ತುಬದ್ಧವಾಗಿ ತರಗತಿಗಳನ್ನು ನಡೆಸುತ್ತಾ ಇದ್ದೀವಿ ನಮ್ಮ ಎಕ್ಸ್ಪರ್ಟ್ ಶಾಲೆ ಲಿಂಗಸೂರು ವತಿಯಿಂದ ಅದಕ್ಕೋಸ್ಕರ ಎಲ್ಲಾ ಪಾಲಕರು ಈ ಒಂದು ಇಂಗ್ಲಿಷ್ ವಿಡಿಯೋ ಕ್ಲಾಸ್ ಅನ್ನು ತಪ್ಪದೆ ನಿಮ್ಮ ಮಕ್ಕಳಿಗೆ ತಿಳಿಪಡಿಸಲಿಕ್ಕೆ ನೀವು ಸಹಕಾರ ಕೊಡಬೇಕಂತ ಈ ಒಂದು ತರಗತಿ ಮೂಲಕ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಳ್ಳತಾನೆ ಇವತ್ತಿನ ತರಗತಿ इंग्लिश ग्रामर इंग्लिश ग्रामर प्राइमरी मक्कलिगे हाई स्कूल मक्कलिगे प्लस आलसो पीयूसी प्लस आलसो डिग्री एंड आलसो एवरीवन जॉब होल्डर्स आलसो सो इदन्ना यूज मार्कोंडरे बहळष्टु नीटनेस आगि इंग्लिश ग्रामेटिकली कैन स्पीक रीड राइट अंडरस्टैंड एवरीडे करेक्ट सो लेट्स कंटिन्यू द क्लास प्लीज सी ओके सो इवत्तिन टॉपिक बहळष्टु neatness and very easy way. Okay, ivattu 8th topic. Okay, past perfect tense na nina ivaga already 7 tenses galanu helidini. Okay, simple present, present continuous, present perfect continuous. Next, simple past, past continuous, past perfect. Ivattu bandu past perfect continuous tense. Okay, day 15. Ellarigu 15ne dinakke swagata madutta. So, ondu English class ge ellarigu hearty welcome. So, today I am going to tell about past perfect continuous tense. What is past perfect continuous tense? Yes, please see. ಈ ಕಾಲವು ನಿಮಗೆಲ್ಲರಿಗೂ ಕನ್ನಡದಲ್ಲಿ ಕೂಡ ಹೇಳ್ತೀನಿ ಇಂಗ್ಲಿಷ್ ನಲ್ಲಿ ಹೇಳ್ತೀನಿ ಹಾಗಾದಾಗ ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಮಕ್ಕಳಿಗೆ ಬೋತ್ ಯೂಸ್ ಆಗುತ್ತೆ ಅಂತ ಸೋ ನನ್ನ ಅನಿಸಿಕೆ ಈ ಕಾಲವು ಹಿಂದೆ ದೀರ್ಘಕಾಲದಿಂದ ಸತತವಾಗಿ ನಡೆಯುತ್ತಲೇ ಇರುವ ಕ್ರಿಯೆಯನ್ನು ಸೂಚಿಸುತ್ತದೆ ಈ ಕಾಲವು ದೀರ್ಘಕಾಲದಿಂದ ಸತತವಾಗಿ ನಡೆಯುತ್ತಲೇ ಇರುವ ಕ್ರಿಯೆಯನ್ನು ಸೂಚಿಸುತ್ತದೆ ಓಕೆನಾ ಸೋ ಆನ್ ಆಕ್ಷನ್ ಹ್ಯಾಡ್ ಗೋಯಿಂಗ್ ಆನ್ ಇನ್ ದಿ ಪಾಸ್ಟ್ ವಿತ್ ಕಂಟಿನ್ಯೂಸ್ಲಿ ಅಂದ್ರ ಎಕ್ಸಾಂಪಲ್ ನೋಡಿ ಐ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಇನ್ ದಿ ಪಾಸ್ಟ್ ಸೋ ನಾನು ನಿನ್ನೆ ಇಂದ ಇಂಗ್ಲಿಷ್ ಅನ್ನು ಕಲಿಯುತ್ತಲೇ ಇದ್ದೆನು ಅದೇ ತರ ನಿಮ್ಮಿಂದ ಶಾಲೆಗೆ ಹೋಗುತ್ತಲೇ ಇದ್ದಿರಿ ಹೋಗುತ್ತಲೇ ಪ್ಲಸ್ ಇದ್ದಿರಿ ಹೋಗುತ್ತಲಿದ್ದಿರಿ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಏನಾಗುತ್ತೆ ಐ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಇನ್ ದಿ ಪಾಸ್ಟ್ ಅಂದ್ರೆ ಇನ್ ದಿ ಪ್ರೆಸೆಂಟ್ ಅಂದ್ರೆ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ ಅಂದ್ರೆ ಹೋಗುತ್ತಲಿದ್ದೇನೆ ಅಂತ ಹೇಳ್ತಿದ್ರು ಇಲ್ಲಿ ಹೋಗುತ್ತಲಿದ್ದೇನೆ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಅಂದ್ರೆ ಹೋಗುತ್ತಲಿದ್ದೇನು ಇಂದು ಹೋಗ್ತಾನೆ ಇದ್ದೆ ಸೋ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಗೂ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗೂ ಡಿಫರೆನ್ಸ್ ಓಕೆ ಸೋ ಇವತ್ತು ಫಾರ್ಮುಲಾ ಏನಿದೆ ಅಂತ ನೋಡೋಣ ಓಕೆ ಫಾರ್ಮುಲಾ ಏನಿದೆ ನೋಡಿ ಸೋ ಫಾರ್ಮುಲಾದಲ್ಲಿ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಕ್ ಪ್ಲಸ್ ನೋಡಿ ಸೋ ಹೆಲ್ಪಿಂಗ್ ವರ್ಕ್ ಬಂದ್ಬಿಟ್ಟು ಎರಡು ಇರ್ತವೆ ಓಕೆ ಸೋ ಹ್ಯಾವ್ ಬೀನ್ ಅಂಡ್ ಹ್ಯಾವ್ ಬೀನ್ ಅಂಡ್ ಅಂಡ್ ಹ್ಯಾಸ್ ಬೀನ್ ओके हैव बीन एंड हैज बीन ಅಂತ ಇರುತ್ತೆ ಹೆಲ್ಪಿಂಗ್ ವರ್ಬ್ ಓಕೆ ಬೀನ್ ಅನ್ನು ಬರ್ತೀನಿ ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ ಅನ್ನೋದು ಯೂಸ್ ಮಾಡಬೇಕು ಐ ವಿ ಯು ದೇ ಬಂದಾಗ ಐ ವಿ ಯು ಸಿ ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಪ್ಲಸ್ ಬೀನ್ ಪ್ಲಸ್ ವಿ 1 ಪ್ಲಸ್ ಐಂಜಿ ಪ್ಲಸ್ ಆಬ್ಜೆಕ್ಟ್ ಸೋ ಇದು ಫಾರ್ಮುಲಾ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಗೆ ಈ ಫಾರ್ಮುಲಾ ಪ್ರಕಾರ ಈ ಒಂದು ವಾಕ್ಯಗಳನ್ನು ಮಾಡಿದ್ರೆ ನಿಮ್ಮದು ಕ್ಲಾಸಸ್ ಕಂಪ್ಲೀಟ್ ಓಕೆ ಸಬ್ಜೆಕ್ಟ್ ಇದೆ ಐ ಹ್ಯಾಡ್ ಇದೆ ಪ್ಲಸ್ ಬೀನ್ ಇದೆ ಐ ವಿ ಯು ದೇ ಹಿ ಶಿ ಇಟ್ ಎಲ್ಲಾ ಸಬ್ಜೆಕ್ಟ್ ಗಳಿಗೂ ಎಲ್ಲಾ ಪ್ರೊನೌನ್ಸ್ ಗಳನ್ನು ಕೂಡ ನಾವು ಏನು ಬಳಸಬೇಕು ಹ್ಯಾವ್ ಬೀನ್ ಅಂತ ಬಳಸಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಐ ವಿ ಯು ದೇ ಗೆ ಹ್ಯಾವ್ ಬೀನ್ ಬಳಸುತ್ತಿದ್ದೀವಿ ಹಿ ಶಿ ಇಟ್ ಗೆ ಹ್ಯಾಸ್ ಬೀನ್ ಬಳಸುತ್ತಿದ್ದೀವಿ ಸೋ ಇಲ್ಲಿ ಆಗಿಲ್ಲ ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಎಲ್ಲಾ ಸಬ್ಜೆಕ್ಟ್ ಗಳನ್ನು ಹ್ಯಾಡ್ ಬೀನ್ ಬಳಸಿದ್ದೀವಿ ಓಕೆ ಐ ಹ್ಯಾಡ್ ಬೀನ್ ಲರ್ನಿಂಗ್ ನಾನು ಕಲಿಯುತ್ತಲಿದ್ದೇನು ನಾನು ಕಲಿಯುತ್ತಲಿದ್ದೇನು ಓಕೆನಾ ನಾನು ಹಿಂದ ಕಲಿತಾನೆ ಇದ್ದೆ ಕಲಿಯುತ್ತಲೇ ಪ್ಲಸ್ ಇದ್ದೇನು ಕಲಿಯುತ್ತಲಿದ್ದೇನು ಇಂಗ್ಲಿಷ್ ಅನ್ನ
इन द पास्ट हिंदे अंदंगे ओके इन द पास्ट अंदर हिंद नानु हिंदे इंग्लिश अन्नु कलियुत्तलिद्देनु ओके ना सो कन्नडदल्लि बरुत्ते निमगे नानु ओके नानु हिंदे नानु हिंदे इंग्लिश अन्नु इंग्लिश अन्नु कलियुत्तलिद्देनु कलियुत्तलिद्देनु ओके इन कलितान इद्दे नानु इंग्लिश अन्नु आई हैव बीन लर्निंग इंग्लिश इन द पास्ट नेक्स्ट सेंटेंस ओके वी हैव बीन मिसिंग युवर क्लास डेली वी हैव बीन मिसिंग नाउ ತಪ್ಪಿಸಿಕೊಳ್ಳುತ್ತಲೇ ಇದ್ದೆವು ಯುವರ್ ಕ್ಲಾಸ್ ನಿಮ್ಮ ತರಗತಿಗಳನ್ನ ಪ್ರತಿದಿನ ದಿನಾಲು ಡೈಲಿ ನಾವು ಪ್ರತಿದಿನಾಲು ನಿಮ್ಮ ತರಗತಿಗಳನ್ನು ತಪ್ಪಿಸಿಕೊಳ್ಳುತ್ತಲಿದ್ದೆವು ಓಕೆ ಸೋ ನಾನು ಶಾರ್ಟ್ ಕಟ್ ಬರೀತೀನಿ ತಪ್ಪಿಸಿಕೊಳ್ಳುತ್ತಲಿದ್ದೆವು ತಪ್ಪಿಸಿಕೊಳ್ಳು ನಾವು ದಿನಾಲು ನಿಮ್ಮ ತರಗತಿಗಳನ್ನು ತಪ್ಪಿಸಿಕೊಳ್ಳುತ್ತಲಿದ್ದೆವು ಓಕೆ ರೈಟ್ ಲೆಟ್ಸ್ ಬಿಗಿನ್ ಥರ್ಡ್ ಸೆಂಟೆನ್ಸ್ ಓಕೆ ಯು ಹ್ಯಾಡ್ ಬೀನ್ ವೇಸ್ಟಿಂಗ್ ಯುವರ್ ಟೈಮ್ ಯು ಹ್ಯಾಡ್ ಬೀನ್ ವೇಸ್ಟಿಂಗ್ ನೀವು ಹಾಳು ಮಾಡುತ್ತಲಿದ್ದೀರಿ ಅಥವಾ ಹಾಳು ಮಾಡುತ್ತಲಿದ್ದಿ ಓಕೆ ಸಿಂಗ್ಯುಲರ್ ಇದ್ದಾಗ ಹಾಳು ಮಾಡುತ್ತಲಿದ್ದಿ ಪ್ಲುರಲ್ ಇದ್ದಾಗ ಹಾಳು ಮಾಡುತ್ತಲಿದ್ದೀರಿ ನಿಮ್ಮ ತರಗತಿಗಳನ್ನ ಸಾರಿ ಯುವರ್ ಕ್ಲಾಸ್ ಅಂತ ಬರ್ತದೆ ಯುವರ್ ಟೈಮ್ ನಿಮ್ಮ ಸಮಯವನ್ನ ನೀವು ನಿಮ್ಮ ಸಮಯವನ್ನ ಹಾಳು ಮಾಡುತ್ತಲಿದ್ದೀರಿ ಓಕೆ ಹಾಳು ಮಾಡುತ್ತಲಿದ್ದೀರಿ ಹಾಳು ಮಾಡುತ್ತ ಬರ್ಕೋಬಹುದು ಎಲ್ಲರೂ ಬೇಕಂದ್ರೆ ಮಾಡುತ್ತ ಲಿ ರಿ ಓಕೆನಾ ರೈಟ್ ಲಾಸ್ಟ್ ಸೆಂಟೆನ್ಸ್ ಲಾಸ್ಟ್ ಎಕ್ಸಾಂಪಲ್ ಹಿ ಸಿ ಇಟ್ ಯಾವ್ದಾದ್ರು ಯೂಸ್ ಮಾಡಬಹುದು ಎಕ್ಸಾಂಪಲ್ ನಾವು ಸಿ ಅನ್ನ ತೆಗೆದುಕೊಳ್ಳೋಣ ಸಿ ಹ್ಯಾಡ್ ಬೀನ್ ವೇಟಿಂಗ್ ಸಿ ಹ್ಯಾಡ್ ಬೀನ್ ವೇಟಿಂಗ್ ಇಷ್ಟ ಏನಾಗುತ್ತೆ ನೋಡಿ ಅವಳು ಕಾಯುತ್ತಲಿದ್ದಳು ಇದನ್ನ ಒಂದು ವೇಳೆ ಪ್ರೆಸೆಂಟ್ ಪರ್ಫೆಕ್ಟ್ ಆಗಿದ್ರೆ ಸಿ ಹ್ಯಾಸ್ ಬೀನ್ ವೇಟಿಂಗ್ ಅವಳು ಕಾಯುತ್ತಲಿದ್ದಾಳೆ ಇಂದು ಕಾಯಕ ಸ್ಟಾರ್ಟ್ ಮಾಡಿದ್ರು ಈಗೂ ಕೂಡ ಏನು ಮಾಡ್ತಾ ಇದ್ದಾಳೆ ಅಂದ್ರೆ ಕಾಯ್ತಾನೆ ಇದ್ದಾಳೆ ಅಂತ ಅರ್ಥ ಹೌದಾ ಬಟ್ ಇದು ಹಿಂದೆ ಕಾಯ್ತಾ ಇದ್ರು ಈಗಲ್ಲ ಇಟ್ ವಾಸ್ ಹಿಂದೆ ಓಕೆ ಸೊ ಶಿ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಅವಳು ನಿನಗಾಗಿ ಕಾಯುತ್ತಲೇ ಇದ್ದಳು ಕಾಯುತ್ತಲಿದ್ದಳು ಕಾಯುತ್ತಲೇ ಬಸ್ಸಿದ್ದಳು ಕಾಯುತ್ತಲಿದ್ದಳು ಕಾಯುತ್ತ ಳು ಓಕೆನಾ ಅವಳು ನಿನಗಾಗಿ ಕಾಯುತ್ತಲಿದ್ದಳು ಓಕೆ ಸೊ ಈ ರೀತಿ ಇಟ್ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಇನ್ ದ ಪಾಸ್ಟ್ ವಿ ಹ್ಯಾಡ್ ಬೀನ್ ಮಿಸ್ಸಿಂಗ್ ಯುವರ್ ಕ್ಲಾಸ್ ಡೇಲಿ ಯು ಹ್ಯಾಡ್ ಬೀನ್ ವೇಸ್ಟಿಂಗ್ ಯುವರ್ ಟೈಮ್ ಶಿ ಆರ್ ಇಟ್ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಯು ಓಕೆ ಸೊ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಸಾರಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇಂದು Yes, let's continue the change into negative, interrogative and negative interrogative sentences. Okay? So, affirmative sentences is to the name of the name. You are going to change into other negative word. Other sentence interrogative word. Other sentence negative come interrogative word. Change word. Okay? I have been learning English in the past. So, it is negative word. You are going to use formula. Okay? Had ಪಕ್ಕದಲ್ಲಿ ನಾಟ್ ಹಚ್ಕೊಂಡಿದೆ ಅಂದ್ರೆ ಏನಾಗುತ್ತೆ ಐ ಹ್ಯಾಡ್ ನಾಟ್ ಬೀನ್ ಲರ್ನಿಂಗ್ ಓಕೆ ಐ ಹ್ಯಾಡ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಇನ್ ದ ಓಕೆ ಇನ್ ದ ಪಾಸ್ಟ್ ಓಕೆ ಐ ಹ್ಯಾಡ್ ನಾಟ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಇನ್ ದ ಪಾಸ್ಟ್ ನಾನು ಇಂಗ್ಲಿಷ್ ಅನ್ನು ಕಲಿಯುತ್ತಲಿದ್ದೇನು ಅಂತ ಇದೆ ಐ ಹ್ಯಾಡ್ ನಾಟ್ ಬೀನ್ ಅಂದಾಗ ಏನಾಗುತ್ತೆ ನಾಟ್ ಅನ್ನೋದು ಅಂತ ಎಕ್ಸ್ಟ್ರಾ ಬಂದಿದೆ ವೆರಿ ಸಿಂಪಲ್ ಸ್ಟೂಡೆಂಟ್ಸ್
नाट हचित नगेटिव से वेरी सिंपल हेल्पिंग वर्ब आगे नाट हचु बी नाट हच ओके कंफ्यूज I have not been learning English in the past. ನಾನು ಹಿಂದೆ ಇಂಗ್ಲಿಷ್ ಅನ್ನು ಕಲಿಯುತ್ತಲಿದ್ದಿಲ್ಲ ಕಲಿಯುತ್ತಲಿದ್ದಿಲ್ಲ ಕಲಿಯುತ್ತಲಿದ್ದೇನು ಅಂತಿರ್ತಿಲ್ಲೇ ಕಲಿಯುತ್ತಲಿದ್ದೇನು ಓಕೆ ಕಲಿಯುತ್ತಲಿದ್ದೇನು ಕಲಿಯುತ್ತಲಿದ್ದಿಲ್ಲ ನಾನು ಹಿಂದೆ ಏನು ಕಲಿತಾ ಇದ್ದೆ ಹಿಂದೆ ಕಲ್ಕೊಂಡೇ ಇದ್ದಿಲ್ಲ ಅಂತಿರಲ್ಲ ಸರ್ ಅವನು ಸುಳ್ಳು ಹೇಳ್ತಾನೆ ಸರ್ ನಾನು ಹಿಂದೆ ಕಳು ಮಾಡ್ತಾ ಇದ್ದಿಲ್ಲ ಅಂತಿರಲ್ಲ ನಾನು ಸುಳ್ಳು ಹೇಳ್ತಾ ಇದ್ದಿಲ್ಲ ಸರ್ ಅಂತಿರಲ್ಲ ಹಂಗ ನಾನು ಇಂಗ್ಲಿಷ್ ಅನ್ನು ಕಲಿತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ ಸರ್ ಅವನು ನಾನು ಇಂಗ್ಲಿಷ್ ಅನ್ನು ಕಲಿತಾ ಇದ್ದಿಲ್ಲ ಆಡೋ ಭಾಷೆಯಲ್ಲಿ ಕಲಿಯುತ್ತಲಿದ್ದಿಲ್ಲ ಓಕೆ ಈಗ ಇಂಟ್ರೊಗೇಟಿವ್ ಮಾಡಬೇಕಂದ್ರೆ ರೈಟ್ ಸೊ ವಿ ಕ್ಯಾನ್ ಚೇಂಜ್ ಇಂಟು ರೈಟ್ ನೌ ಅಫರ್ಮೇಟಿವ್ ನೆಗೆಟಿವ್ ಅಂಡ್ ನೌ ಇಂಟ್ರೊಗೇಟಿವ್ ಸೊ ಇಂಟ್ರೊಗೇಟಿವ್ ಮಾಡಬೇಕಂದ್ರೆ ಯಾವಾಗಲೂ ನಾನು ಹೇಳ್ತಾ ಇದ್ದೀನಿ ನಿಮಗೆ ಪ್ರತಿ ಕ್ಲಾಸ್ ನಲ್ಲೂ helping verb ಅನ್ನು ಫಸ್ಟ್ ಹಾಕಬೇಕು ಅಂತ ಹೇಳಿ ಯು ಶುಡ್ ಹ್ಯಾಡ್ ದ helping verb ಫಸ್ಟ್ ಬಿಗಿನಿಂಗ್ ಆಫ್ ಎವ್ರಿ ಸೆಂಟೆನ್ಸ್ ಇಫ್ ಇಟ್ ಇಸ್ ಎ ಕ್ವೆಶ್ಚನ್ ಓಕೆ ಸೊ ಇಫ್ ಯು ವಾಂಟ್ ಟು ಆಸ್ಕ್ ಅ ಕ್ವೆಶ್ಚನ್ ಯು ಶುಡ್ ಹ್ಯಾಡ್ ದ helping verb ಹ್ಯಾಡ್ ಐ ಅಪ್ ಟು ದಟ್ ಸಬ್ಜೆಕ್ಟ್ ಓಕೆ ಹ್ಯಾಡ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್ ಹ್ಯಾಡ್ ಐ ಬೀನ್ ಲರ್ನಿಂಗ್ ಇಂಗ್ಲಿಷ್ ಇನ್ ದ ಫಾಸ್ಟ್ इंग्लिश कलियुत्तलिद्देने इंग्लिश जो कन्डवन्न परफेक्ट आगि कल्त्री अंद्रे निम्मन्नु यारु इंग्लिश नल्लि निंदिसलिक्के साध्य इल्ल यू विल चालेंज एवरीवन टू स्पीक रीड राइट अंडरस्टैंड इट ग्रामेटिकली दिस इज व्हाट एक्सपर्ट इज डूइंग इट ओके सो स्टूडेंट्स यू शुड बी अलर्ट व्हेन यू आर लर्निंग इंग्लिश ओके राइट नाउ लेट्स कंटिन्यू द लास्ट सेंटेंस नेगेटिव कम इंट्रोगेटिव सेंटेंस सो हैड प्लस नॉट व्हाट विल बिकम हैडंट Hadn't I been learning English in the past? Question mark. Notice. Hadn't I been अंतर देना करते हैं. कलियुत्तलिद्दिल्लवे. नानु हिंदे इंग्लिश अनु कलियुत्तलिद्दिल्लवे. Okay. I had not been learning English. So ಇದು ಒಂದು ನಾನು ಸೆಂಟೆನ್ಸ್ ಅನ್ನ ಐ ಅಂತ ಪ್ರೊನೌನ್ ಯೂಸ್ ಮಾಡಿ ಓಕೆ ಒಂದು ಸೆಂಟೆನ್ಸ್ ಅಂತ ತೆಗೆದುಕೊಂಡು ಅಫರ್ಮೇಟಿವ್ ಇದ್ದು ನೆಗೆಟಿವ್ ನೆಗೆಟಿವ್ ಇದ್ದು ಚೇಂಜ್ ಇಂಟು ಇಂಟ್ರಾಗೇಟಿವ್ ಚೇಂಜ್ ಇಂಟು ನೆಗೆಟಿವ್ ಇಂಟ್ರಾಗೇಟಿವ್ ಮಾಡಿದ್ದೀನಿ ಓಕೆ ಇಲ್ಲಿ ನೀವು ಏನ್ ಮಾಡಬೇಕು ವಿ ಯು ದೇ ಹಿ ಸಿ ಇಟ್ ಓಕೆ ಈ ವರ್ಬ್ಸ್ ಗಳ ಈ ಸಬ್ಜೆಕ್ಟ್ ಗಳನ್ನು ತೆಗೆದುಕೊಂಡು ಪ್ರೊನೌನ್ಸ್ ಗಳನ್ನು ತೆಗೆದುಕೊಂಡು ನೀವೇನ್ ಮಾಡ್ಬೇಕಾಗುತ್ತಂದ್ರ ಎಲ್ಲಾ ಸೆಂಟೆನ್ಸ್ ನಲ್ಲಿ ಕೂಡ ಚೇಂಜ್ ಮಾಡಬೇಕಾಗುತ್ತೆ ಓಕೆನಾ ಸೊ ಹೆಂಗ ಫಾರ್ ಎಕ್ಸಾಂಪಲ್ ವಿ ಅನ್ನ ತೆಗೆದುಕೊಳ್ಳ್ರಿ ವಿ had been learning English in the past. We had not been learning English in the past. Had we been learning English in the past? Hadn't we been learning English in the past? So, ಈ ರೀತಿ ಸೊ ನೀವು ಸೆಂಟೆನ್ಸ್ ಗಳನ್ನ ಪ್ರತಿದಿನ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ರಿ ಓಕೆ ಯುಟಿಲೈಸ್ ಆಫ್ ಯುವರ್ ಲಾಕ್ಡೌನ್ ಟೈಮ್ ಡೋಂಟ್ ಬಿಕಮ್ ಎ ಲೇಸಿ ಡಿಯರ್ ಸ್ಟೂಡೆಂಟ್ಸ್ ಓಕೆ ಅಂತ ಹೇಳ್ತಾನೆ ನಾಳೆ ಹೋಮ್ವರ್ಕ್ ಅನ್ನು ಹೇಳ್ತಾ ಇದ್ದೀನಿ ಓಕೆ ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಂದ ಹೇಳ್ಕೊಂಡು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಿಂದ ಹೇಳ್ಕೊಂಡು ಒಂದು ಸರಳವಾಗಿರುವಂತಹ ವಾಕ್ಯವನ್ನ ಎಂಟು ಟೆನ್ಸ್ ಅನ್ನ ಇವತ್ತಿಗೆ ನಾವು ಏನ್ ಮಾಡಿದ್ವಿ ಅಂದ್ರೆ ಟೋಟಲ್ ವಿ ಹಾವ್ ಕಂಪ್ಲೀಟೆಡ್ 8 ಟೆನ್ಸಸ್ ಸಕ್ಸಸ್ಫುಲಿ ಓಕೆ ವಿ ಹಾವ್ ಕಂಪ್ಲೀಟೆಡ್ 8 ಟೆನ್ಸಸ್ ಸಕ್ಸಸ್ಫುಲಿ ಒಂದು ವಾಕ್ಯವನ್ನು ಹೇಳ್ತೀನಿ ಅದೇ ತರ ನೀವು ಕೂಡ ಒಂದು ವಾಕ್ಯವನ್ನು ತೆಗೆದುಕೊಂಡು ಎಲ್ಲದರಲ್ಲಿನೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಅದಕ್ಕೆ ನಾನು ಸ್ಟ್ಯಾಂಡರ್ಡ್ ಎಕ್ಸಾಂಪಲ್ ಅಂತ ಕರಿತಾ ಇದ್ದೀನಿ ಓಕೆ ಸ್ಟ್ಯಾಂಡರ್ಡ್ ಅಂತಂದ್ರೆ ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಓಕೆ ಫಾರ್ ಎಕ್ಸಾಂಪಲ್ ಐ ರೈಟ್ ಓಕೆ ಐ ರೈಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಫಸ್ಟ್ ಹೇಳೋದು ನಾಲ್ಕು ವಾಕ್ಯಗಳು ನೆಕ್ಸ್ಟ್ ನಾಲ್ಕು ಹೇಳೋದು
ಪ್ರೆಸೆಂಟ್ ಕಂಟಿನ್ಯೂಸ್ ನೆಕ್ಸ್ಟ್ ನಾ ಹೇಳಬಹುದು ಪ್ರೆಸೆಂಟ್ ಪರ್ಫೆಕ್ಟ್ ನೆಕ್ಸ್ಟ್ ನಾ ಹೇಳಬಹುದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ನೆಕ್ಸ್ಟ್ ಸಿಂಪಲ್ ಪಾಸ್ಟ್ ಪಾಸ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ರೆಡಿ ಲೆಟ್ಸ್ ರೆಡಿ ಓಕೆ ನೋಡ್ರಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ ಕರೆಕ್ಟ್ ಆಗಿ ಕೇಳಿಸ್ಕೊಳ್ರಿ ನಾನೇ ಓಕೆ ಸೊ ಒನ್ಸ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಯು ಐ ರೈಟ್ ಐ ರೈಟ್ ಐ ಡು ನಾಟ್ ರೈಟ್ ಡು ಐ ರೈಟ್ ಡೋಂಟ್ ಐ ರೈಟ್ ಓಕೆ ಐ ಆಮ್ ರೈಟಿಂಗ್ ಐ ಆಮ್ ನಾಟ್ ರೈಟಿಂಗ್ ಆಮ್ ಐ ರೈಟಿಂಗ್ ಆಮ್ ಅಂಟ್ ಐ ರೈಟಿಂಗ್ ಪಾಸ್ಟ್ ಪರ್ಫೆಕ್ಟ್ ಐ ಹ್ಯಾವ್ ರಿಟನ್ ಐ ಹ್ಯಾವ್ ನಾಟ್ ರಿಟನ್ ಹ್ಯಾವ್ ಐ ರಿಟನ್ ಹ್ಯಾವ್ ಅಂಟ್ ಐ ರಿಟನ್ ಓಕೆನಾ ನೆಕ್ಸ್ಟ್ ಐ ಹ್ಯಾವ್ ಬೀನ್ ರೈಟಿಂಗ್ ಐ ಹ್ಯಾವ್ ನಾಟ್ ಬೀನ್ ರೈಟಿಂಗ್ ಹ್ಯಾವ್ ಐ ಬೀನ್ ರೈಟಿಂಗ್ ಹ್ಯಾವ್ ಅಂಟ್ ಐ ಬೀನ್ ರೈಟಿಂಗ್ ಓಕೆ ಸಿಂಪಲ್ ಪಾಸ್ಟ್ ನಲ್ಲಿ ಏನಾಗುತ್ತೆ ಐ ರೋಟ್ ಐ ಡಿಡ್ ನಾಟ್ ರೈಟ್ ಡಿಡ್ ಐ ರೈಟ್ ಡಿಡ್ಂಟ್ ಐ ರೈಟ್ ಪಾಸ್ಟ್ ಕಂಟಿನ್ಯೂಸ್ ಐ ವಾಸ್ ರೈಟಿಂಗ್ ಓಕೆ ನಾನು ಬರೆಯುತ್ತಿದ್ದೇನು ಐ ವಾಸ್ ರೈಟಿಂಗ್ ಐ ವಾಸ್ ನಾಟ್ ರೈಟಿಂಗ್ ವಾಸ್ ಐ ರೈಟಿಂಗ್ ವಾಸ್ಂಟ್ ಐ ರೈಟಿಂಗ್ ಓಕೆ ಪಾಸ್ಟ್ ಪರ್ಫೆಕ್ಟ್ ಐ ಹ್ಯಾಡ್ ರಿಟನ್ ಐ ಹ್ಯಾಡ್ ರಿಟನ್ ಐ ಹ್ಯಾಡ್ ನಾಟ್ ರಿಟನ್ ಹ್ಯಾಡ್ ಐ ರಿಟನ್ ಹ್ಯಾಡ್ಂಟ್ ಐ ರಿಟನ್ ಓಕೆ ನೆಕ್ಸ್ಟ್ ಹ್ಯಾಡ್ ಬೀನ್ ಓಕೆ ಐ ಹ್ಯಾಡ್ ಬೀನ್ ರೈಟಿಂಗ್ ಐ ಹ್ಯಾಡ್ ನಾಟ್ ಬೀನ್ ರೈಟಿಂಗ್ ಹ್ಯಾಡ್ ಐ ಬೀನ್ ರೈಟಿಂಗ್ ಹ್ಯಾಡ್ಂಟ್ ಐ ಬೀನ್ ರೈಟಿಂಗ್ ಟುಡೇ ಐ ಹ್ಯಾವ್ ಟೋಲ್ಡ್ ಯು ಓಕೆ ಸೊ ಈ ರೀತಿ ಒಂದು ವಾಕ್ಯವನ್ನು ತೆಗೆದುಕೊಂಡ್ರೆ ಅಂದ್ರೆ ಎಂಟು ಟೆನ್ಸ್ ನಲ್ಲಿ ಅಫರ್ಮೆಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ನಲ್ಲಿ ನಿಮ್ಗೆ ಚೇಂಜ್ ಮಾಡ್ಲಿಕ್ಕೆ ಬರಬೇಕು ಓಕೆ ಇಂಗ್ಲಿಷ್ ಇಸ್ ಅ ವೆರಿ ಈಸಿಯಸ್ಟ್ ಲ್ಯಾಂಗ್ವೇಜ್ ಯು ವಿಲ್ ಲರ್ನ್ ಡೋಂಟ್ ಫಿಯರ್ ಇಟ್ ಇಟ್ ಇಸ್ ಅ ವೆರಿ ಈಸಿ ಸೊ ಓಕೆ ಸೊ ನಾವು ಯಾವುದೇ ಕಾರಣಕ್ಕೆ ಹೆದರಬಾರ್ದು ಮಕ್ಕಳೇ ನೀವೆಲ್ಲರೂ ಧೈರ್ಯವಾಗಿ ಇಂಗ್ಲಿಷ್ ಅನ್ನು ಕಲಿರಿ ನಿಮಗೆ ಒಳ್ಳೆ ಫ್ಯೂಚರ್ ಇದೆ ಅಂತ ಹೇಳ್ತಾನೆ ಸೊ ಇವತ್ತಿನ ವಿಡಿಯೋ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ ಸಿ ಯು ನೆಕ್ಸ್ಟ್ ಅಪ್ಡೇಟ್ ಇನ್ ದ ಡೇ 16 ಥ್ಯಾಂಕ್ ಯು ಸೋ ಮಚ್